ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಮೈತ್ರಿ ಫೈನಲ್ ಆಗಿದೆ. ಅಧಿಕೃತವಾಗಿ ದಳಪತಿಗಳು ಎನ್ಡಿಎ ಭಾಗವಾಗಿದ್ದು ಜೆಡಿಎಸ್ ನಡೆಯನ್ನ ಬಿಜೆಪಿ ಸ್ವಾಗತಿಸಿದೆ. ಹೊಂದಾಣಿಕೆಗೆ ಓಕೆ ಆಗಿದ್ದು ಸೀಟು ಹಂಚಿಕೆ ಬಗ್ಗೆ ಸದ್ಯಕ್ಕೆ ಚೌಕಾಸಿ ಮುಂದುವರೆದಿದೆ. ಹೊಂದಾಣಿಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಹೊಂದಾಣಿಕೆ ಮುಂದುವರಿಯುತ್ತದೆ. ಕರ್ನಾಟಕದಲ್ಲಿ ಕಮಲದಳ ಲೋಕಮೈತ್ರಿ ಕನ್ಫರ್ಮ್. ಇದು ಶಾಶ್ವತವಾಗಿರುತ್ತೆ, ಶಾಶ್ವತವಾಗಿರುತ್ತೆ, ಶಾಶ್ವತವಾಗಿರುತ್ತೆ. ಅಮಿತ್ ಶಾ ಜೊತೆ ದಳಪತಿ ಮಹತ್ವದ ಮಾತುಕತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿಹಾಕಲು ಬಿಜೆಪಿ ಜೆಡಿಎಸ್ ಮೈತ್ರಿ ಚಕ್ರವ್ಯೂಹ ರಚನೆಗೆ ಮುಂದಾಗಿದೆ. ತೀವ್ರ ಕುತೂಹಲ ಮೂಡಿಸಿರುವ ಬಿಜೆಪಿ ಜೆಡಿಎಸ್ ಮೈತ್ರಿ ಚೆಂಡು ದೆಹಲಿ ಅಂಗಳದಲ್ಲಿದ್ದು ಮೈತ್ರಿ ಮಾತುಕತೆ ನಡೆದಿದ್ದು ಮೈತ್ರಿ ಕನ್ಫರ್ಮ್ ಆಗಿದೆ. ಈಗ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಹೊಂದಾಣಿಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಹೊಂದಾಣಿಕೆ ಮುಂದುವರಿತದೆ. ಇದು ಶಾಶ್ವತವಾಗಿರುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಈ ಹೊಂದಾಣಿಕೆ ಇರ್ತದೆ. ತಲೆ ಪುತ್ರನ ಹೆಗಲಿಗೆ ಮೈತ್ರಿ ಜವಾಬ್ದಾರಿ ಒಪ್ಪಿಸಿದ ದಳಪತಿ. ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ದಾಳ ಉರುಳಿಸಿದ್ದ ದಳಪತಿ ದೇವೇಗೌಡರು ಇದೀಗ ಆ ದಾಳವನ್ನ ಮುನ್ನಡೆಸುವ ಜವಾಬ್ದಾರಿಯನ್ನ ಪುತ್ರ ಕುಮಾರಸ್ವಾಮಿ ಹೆಗಲಿಗೆ ಒಪ್ಪಿಸಿದ್ದಾರೆ. ಕರ್ನಾಟಕದಲ್ಲಿ 6 ಲೋಕಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರುವ ಜೆಡಿಎಸ್ 4 ಲೋಕಸಭಾ ಕ್ಷೇತ್ರಗಳನ್ನ ಬಿಟ್ಟು ಕೊಡಲೇಬೇಕು ಎಂದು ಬಿಜೆಪಿ ಮುಂದೆ ಬೇಡಿಕೆ ಇಟ್ಟಿದೆ. ಹೀಗಾಗಿ ಅಮಿತ್ ಶಾ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಕುತೂಹಲ ಮೂಡಿಸಿತ್ತು. ಆದ್ರೆ ಮೈತ್ರಿ ವಿಚಾರದಲ್ಲಿ ನಾನು ಮಾತನಾಡಲ್ಲ ಎಂದು ದೇವೇಗೌಡರು ಹೇಳಿರೋದು ಕೂಡ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ನೋಡ್ರಿ, ನಾನು ಏನು ಹೇಳ್ತೀನಿ ಅಂದ್ರೆ, ನಾನು ಈ ವಿಷಯದಲ್ಲಿ ಮೈತ್ರಿ ವಿಷಯದಲ್ಲಿ ಯಾವುದೂ ರಿಯಾಕ್ಷನ್ ಮಾಡಲ್ಲ, ಕ್ಲಿಯರ್ ಹೇಳಿದೆ ನಾನು. ನನಗೆ ಯಾಕೆಂದ್ರೆ ಯಾವ ವಿಷಯ ಇದ್ರ ಬಗ್ಗೆ ಮಾತನಾಡಲ್ಲ. ಕುಮಾರಸ್ವಾಮಿ ಏನಿಯೋ ಈ ವಿಷಯದಲ್ಲಿ ಮಾತನಾಡ್ತಾ ನನಗೆ ಸಂಬಂಧ ಇಲ್ಲ. ಮತ್ತೊಂದೆಡೆ ಬಿಜೆಪಿ ಹೈಕಮಾಂಡ್ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದ ಮತಗಳ ಮೇಲೆ ಸೀಟು ಹಂಚಿಕೆಗೆ ಪ್ಲಾನ್ ಮಾಡಿದೆಯಂತೆ. ಈಗಾಗಲೇ ರಾಜ್ಯ ವಿಧಾನಸಭಾ ಫಲಿತಾಂಶದ ಅಂಕಿಅಂಶಗಳ ವರದಿಯನ್ನ ಬಿಜೆಪಿ ಹೈಕಮಾಂಡ್ ತರಿಸಿಕೊಂಡಿದ್ದು ಮತಗಳಿಕೆಯ ಆಧಾರದ ಮೇಲೆ ಜೆಡಿಎಸ್ಗೆ 4 ಸ್ಥಾನಗಳನ್ನ ಬಿಟ್ಟುಕೊಡಲು ಚಿಂತನೆ ನಡೆಸಿದ್ಯಂತೆ. ಹಾಸನ, ಮಂಡ್ಯ, ಕೋಲಾರ, ತುಮಕೂರು ಕ್ಷೇತ್ರ ಮತಗಳಿಕೆಯಲ್ಲಿ ಜೆಡಿಎಸ್ 2 ಸ್ಥಾನದಲ್ಲಿದ್ದು ಬಿಜೆಪಿ 3 ಸ್ಥಾನದಲ್ಲಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ 3 ಸ್ಥಾನದಲ್ಲಿದೆ. ಹೀಗಾಗಿ ಇದೇ ಸೂತ್ರದಡಿ ಮೈತ್ರಿ ಸೀಟು ಹಂಚಿಕೆಗೆ ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸಿದೆ. ಇನ್ನು ದೆಹಲಿಯ ಕೃಷ್ಣ ಮೆನನ್ ಮಾರ್ಗ್ನಲ್ಲಿರೋ ಅಮಿತ್ ಶಾ ನಿವಾಸಕ್ಕೆ ಎಚ್ಡಿಕೆ ಭೇಟಿ ನೀಡಿದ್ರು. ಈ ವೇಳೆ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸಮ್ಮುಖದಲ್ಲಿ ಮೈತ್ರಿ ಮಾತುಕತೆ ನಡೆಸಿದ್ದಾರೆ. ಸದ್ಯಕ್ಕೆ ಔಪಚಾರಿಕ ಚರ್ಚೆ ನಡೆದಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾತುಕತೆ ನಡೆಯಲಿದೆ ಎಂದಿದ್ದಾರೆ. ನಾವು ಸೀಟ್ಗಳ ವಿಷಯದಲ್ಲಿ ಮೊದಲೊಂದು ವಿಷಯದಲ್ಲಿ ಎರಡೂ ಪಕ್ಷದ ಹಿರಿಯ ನಾಯಕರಲ್ಲಿ ಯಾವುದೇ ರೀತಿಯಲ್ಲಿ ದೇವೇಗೌಡರಿಂದ ಆಗಲಿ, ಪ್ರಧಾನಮಂತ್ರಿಗಳಿಂದ ಇರ್ಬೋದು, ಹೋಮ್ ಮಿನಿಸ್ಟ್ರಿಂದ ಇರ್ಬೋದು, ಅಧ್ಯಕ್ಷರಿಂದ ಇರ್ಬೋದು, ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಯಾವ ಸಮಯಕ್ಕೆ ಯಾವ ಒಂದು ಒಳ್ಳೆಯ ದಿನ ನೋಡಿ, ಎಷ್ಟು ಸೀಟ್ಗಳು ನಾವು ನಿಲ್ತೀವಿ, ಎಷ್ಟು ಸೀಟ್ ಬಿಜೆಪಿಯಿಂದ ನಿಲ್ತಾರೆ, ಅದು ಸುಗಮವಾಗಿ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಅದಕ್ಕೆಲ್ಲ ಪರಿಹಾರ ದೊರಕುತ್ತೆ. ಇನ್ನು ಎಚ್ಡಿಕೆ ಭೇಟಿ ಬೆನ್ನಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಟ್ವೀಟ್ ಮಾಡಿದ್ದು ಎನ್ಡಿಎ ಭಾಗವಾಗಲು ಮುಂದಾಗಿರುವ ಜೆಡಿಎಸ್ ನಡೆಯನ್ನ ಸ್ವಾಗತಿಸಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಬಹುತೇಕ ಖಚಿತವಾಗಿದ್ದು ಸೀಟು ಹಂಚಿಕೆ ಕೊಂಚ ಕಗ್ಗಂಟಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.